Namastu. Co-sponsored by... For the 7 special occasions of your wedding, Bridal 7. Brought to you by RMKB Wedding Silks. ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ಕಲ್ಯಾಣಮಸ್ತು ಪವರ್ಡ್ ಬೈ ಶ್ರೀಶಂಕರ ಮ್ಯಾಟ್ರಿಮೋನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಕಲ್ಯಾಣಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮದುವೆಯ ಕುರಿತಂತಾಗಿ ಹತ್ತು ಹಲವು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಈ ಒಂದು ಗಂಟೆಗಳ ವೇದಿಕೆಯಲ್ಲಿ ನಾವು ಹಂಚ್ಕೊಳ್ತೀವಿ, ವಿನಿಮಯ ಮಾಡ್ಕೊಳ್ತೀವಿ. ಮದುವೆ ಅಂದರೆ ಏನು, ಇದಕ್ಕೆ ಎಷ್ಟರ ಮಟ್ಟಿಗೆ ಒಂದು ಪ್ರಾಶಸ್ತ್ಯತೆ ಇದೆ ನಮ್ಮ ಸಮಾಜದಲ್ಲಿ, ಹೊಣೆಗಾರಿಕೆ ಅನ್ನೋದು ಎಷ್ಟು ಮುಖ್ಯ, ಪರಸ್ಪರ ಗಂಡು ಹೆಣ್ಣು ಯಾವೆಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ನಿಭಾಯಿಸಿದ್ರೆ ಮದುವೆ ಸರಾಗವಾಗಿ ಸುಸೂತ್ರವಾಗಿ ದಾಂಪತ್ಯ ಜೀವನದಲ್ಲಿ ನಾವು ಕಾಲಿಡಬಹುದು ಅನ್ನುವಂಥ ತಿಳಿಸ್ಕೊಡುವಂಥ ವೇದಿಕೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದೋಷಗಳು ಕೂಡ ಕೆಲವಾರು ಇದ್ದಲ್ಲಿ ಕುಂಡಲಿಯಲ್ಲಿ ಯಾವ ರೀತಿ ದೋಷಗಳಿಂದ ನಾವು ಹೊರಗೆ ಬರಬಹುದು, ಸುಖಮಯ ದಾಂಪತ್ಯ ಜೀವನಕ್ಕೆ ಹೇಗೆ ನಾಂದಿ ಹಾಡೋದು ಅಂತೆಲ್ಲ ತಿಳಿಸ್ಕೊಡ್ತೀವಿ ಕಲ್ಯಾಣ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಇನ್ನು ಇಂದು ಕೂಡ ಸಾಕಷ್ಟು ವಿಶೇಷ ಮಾಹಿತಿ ನಿಮಗಾಗಿ ಕಾದಿದೆ. ಬಹುಶಃ ನೀವೆಲ್ಲರೂ ಕಾಯ್ತಾ ಇರ್ತೀರಾ, ಆತ್ಮೀಯತೆಯಿಂದ ಪ್ರೀತಿಯಿಂದ ಅಷ್ಟೇ ಒಂದು ಗೌರವದಿಂದ ಬರ್ಮಾಡ್ಕೊಳ್ಳೋಣ ನಮ್ಮ ಇಂದಿನ ನೇರ ಪ್ರಸಾರದ ಅತಿಥಿ ಖ್ಯಾತ ಜ್ಯೋತಿಷಿಗಳು, ಜ್ಯೋತಿಷಿ ಕಲಾಮಣಿ, ಹೆಚ್ಚಿನ ಪ್ರತಿಭಾ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಲಲಿತಾ ನಾರಾಯಣ ಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ. ಅಮ್ಮ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ. ಈಗ ಎಲ್ರಿಗೂ ತಿಳಿದಿದೆ, ಮದುವೆ ಅಂದಾಕ್ಷಣ ಸಾಕಷ್ಟು ಒಂದು ಪೀಠಿಕೆಯನ್ನ ಕೊಟ್ಟಿದ್ದೀವಿ, ಇಂಟ್ರೊಡಕ್ಷನ್ ಕೊಟ್ಟಿದ್ದೀವಿ. ಮದುವೆ ಅಂದ್ರೆ ಏನು, ಯಾಕಾಗಿ ಈ ಒಂದು ವ್ಯವಸ್ಥೆ ಇದೆ ನಮ್ಮ ಸಮಾಜದಲ್ಲಿ ಅಂತ. ಸೊ ಕಳೆದ ಬಾರಿ, ಕಳೆದ ಕೆಲವು ನೇರ ಪ್ರಸಾರದ ಕಂತುಗಳಲ್ಲಿ ನಾವು ಗಮನಿಸಿದಾಗ ಸಪ್ತಪದಿಯ ಮಹತ್ವವನ್ನ ನೀವು ತಿಳಿಸ್ಕೊಡ್ತಾ ಇದ್ರಿ. ಯಾವ ಹೆಜ್ಜೆ ಏನನ್ನ ಸೂಚಿಸುತ್ತೆ, ಯಾವ ರೀತಿಯಾದಂತಹ ಪ್ರಾಮಿಸ್ ಪರಸ್ಪರರಿಗೆ ನಾವು ಮಾಡ್ಕೋತೀವಿ ಅಂತ. ಸೊ ಇಂದು ಐದನೇ ಹೆಜ್ಜೆಯ ಮಹತ್ವ, ಐದನೇ ಹೆಜ್ಜೆ ಏನೆಲ್ಲ ಸಾರುತ್ತೆ? ಮೊಟ್ಟ ಮೊದಲು ದೇವಿಯನ್ನ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಯಾದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇವತ್ತಿನ ಐದನೇ ಹೆಜ್ಜೆ ಅತ್ಯಂತ ಏಳು ಹೆಜ್ಜೆಗಳಲ್ಲಿ ಅತ್ಯಂತ ಪ್ರಮುಖವಾದ ಹೆಜ್ಜೆ, ಜೀವನದ ಗತಿಯನ್ನು ಬದಲಾಯಿಸತಕ್ಕಂತಹ ಹೆಜ್ಜೆ. ಪ್ರಜಾಭ್ಯಾಂ ಪಂಚಪದಿ ಭವ ಅಂತಂದ್ಬಿಟ್ಟು, ಈ ಪ್ರಪಂಚಕ್ಕೆ ಒಂದು ಸೃಷ್ಟಿಯಾಗಬೇಕಾದರೆ ಅದು ಹೆಣ್ಣಾಗಲಿ ಗಂಡಾಗಲಿ ಅದಕ್ಕೆ ಮುಖ್ಯವಾದಂತಹ ಕಾರಣಕರ್ತವಾದಂತಹ ಹೆಜ್ಜೆ ಈ ಐದನೆಯ ಹೆಜ್ಜೆ. ಮದುವೆಯಾದ ಆಗುವುದುನಲ್ಲಿ ಚತುರ್ವಿಧ ಫಲಪುರುಷಾರ್ಥಗಳು ಸೇರಿರುತ್ತೆ, ಧರ್ಮ ಅರ್ಥ ಕಾಮ ಮೋಕ್ಷಗಳು. ಇಲ್ಲಿ ಧರ್ಮ ಅರ್ಥ ಮತ್ತು ಮೋಕ್ಷ ಒಂದು ಪಕ್ಕದಲ್ಲಿಟ್ಟಾಗ ಕಾಮಕ್ಕೆ ಅತ್ಯಂತ ಪ್ರಾಧಾನ್ಯತೆಯನ್ನು ಕೊಡತಕ್ಕಂತಹದ್ದು. ಕಾಮ ಅಂತಂದರೆ ಸೆಕ್ಸ್ ಅನ್ನೋ ಒಂದೇ ಅರ್ಥ ಅಲ್ಲಮ್ಮ. ಕಾಮ ಅಂತನ್ನೋದ್ರಲ್ಲಿ ಆಸೆ ಕಾಮನೆಗಳು ಅನ್ನೋದು ಬರುತ್ತೆ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಇಲ್ಲಿ ನಾವು ಧರ್ಮಾರ್ಥ ಕಾಮದಲ್ಲಿ ಈ ಕಾಮವೂ ಸಹ ಅತ್ಯಂತ ಮುಖ್ಯವಾದದ್ದು. ಈ ದಾಂಪತ್ಯ ಜೀವನದಲ್ಲಿ ದಂಪತಿಗಳು ಒಂದು ಸತ್ ಪ್ರಜೆಯನ್ನು ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಡಬೇಕಾಗಿರತಕ್ಕಂತಹದ್ದು ಅವರ ಅತ್ಯಂತ ಉತ್ತಮವಾದಂತಹ ಕರ್ತವ್ಯ. ಹಾಗಾಗಿ ಸಂತಾನಕ್ಕೋಸ್ಕರ ಉತ್ತಮವಾದ ಸಂತಾನವು ಬೆಳೆಯಬೇಕು, ಉತ್ತಮವಾದ ಸಂತಾನವನ್ನು ನಾವು ಈ ಪ್ರಪಂಚಕ್ಕೆ ಈ ಸೊಸೈಟಿಗೆ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಇಡತಕ್ಕಂತಹ ಹೆಜ್ಜೆಯೇ ದಂಪತಿಗಳಿಬ್ಬರೂ ಸೇರಿ ಇಡತಕ್ಕಂತಹ ಹೆಜ್ಜೆ ಐದನೆಯ ಹೆಜ್ಜೆ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗೋಗ್ಬಿಟ್ಟಿದೆ ಅಂತಂದರೆ ಐದನೆಯ ಹೆಜ್ಜೆ ಮದುವೆ ಸಮಯದಲ್ಲಿ ಇಟ್ಟುಬಿಡ್ತೀವಿ ಅದರಲ್ಲಿ, ಯಾಕೆಂದರೆ ಪುರೋಹಿತರು ಮಾಡಿಸ್ಬಿಡ್ತಾರೆ, ಅವ್ರ ಕರ್ತವ್ಯ ಆಗುತ್ತೆ, ಅದು ಒಂದು ಪಕ್ಕದಲ್ಲಿದ್ದರೆ ಜನಗಳು ಹೇಗೆ ನಡೆದುಕೊಳ್ತಾ ಇದ್ದಾರೆ. ಈ ಸಂತಾನಕ್ಕಾಗಿ ಹೆಜ್ಜೆಯನ್ನು ಇಟ್ಟಿದ್ದು ಅದು ಮುಗಿದೋಯ್ತು. ಆದರೆ ನಮ್ಮಲ್ಲಿ ಇನ್ನೂ ಒಂದು ಮುಖ್ಯವಾದಂತಹದ್ದೇನು ಅಂತಂದರೆ ಒಂದು ಸಂತಾನದ ಸಮಯವನ್ನು ನಿರ್ಧರಿಸುವುದು ಸಹ ಅಷ್ಟೇ ಮುಖ್ಯ. ಗರ್ಭಾಧಾನದ ಸಮಯವನ್ನು ಅಂತ ಹೇಳ್ತೀವಿ, ಇದನ್ನು ಗರ್ಭೋಪನಿಷತ್ತಿನಲ್ಲಿ ಪಿಪ್ಪಲಾದರೂ ತುಂಬ ಚೆನ್ನಾಗಿ ಹೇಳ್ಕೊಂಡು ಬಂದಿದ್ದಾರೆ. ಯಾವ ಸಮಯದಲ್ಲಿ ಸಮಾಗಮವಾಗಬೇಕು, ಎಂತಹ ಸಮಯದಲ್ಲಿ ಸಮಾಗಮವಾದರೆ ನಾವು ಸತ್ಪುರುಷರನ್ನು ಈ ಪ್ರಪಂಚಕ್ಕೆ ಕೊಡೋದಿಕ್ಕೆ ಸಾಧ್ಯ, ಅದು ಮುಖ್ಯವಾದದ್ದು. ನೋಡಿ, ಶಂಕರಾಚಾರ್ಯರಂತಹವರು ಹುಟ್ಬೋದು, ವೀರಪ್ಪನಂತಹವರು ಹುಟ್ಬೋದು, ಇಲ್ಲ ಅಂತ ಹೇಳೋದಿಕ್ಕಾಗೋದಿಲ್ಲ. ಆ ವೀರಪ್ಪನಂತವ್ರು ಹುಟ್ಟೋದಿಕ್ಕೆ ಕಾರಣ ಏನು, ಶಂಕರಾಚಾರ್ಯರು, ವಿವೇಕಾನಂದರು, ಸುಭಾಷ್ ಚಂದ್ರ ಬೋಸು, ಸರ್ಎಂ ವಿಶ್ವೇಶ್ವರಯ್ಯ ಇಂತಹ ಮಹಾನುಭಾವರು ಜನ್ಮ ತಾಳಲು ಕಾರಣವೇನು, ಇದರಲ್ಲಿ ಗಂಡು ಹೆಣ್ಣಿನ ಪಾತ್ರವೇನು ಅಂತನ್ನೋದು.
ನಾವು ಎಷ್ಟೋ ಸರ್ತಿ ಹೇಳಿರ್ತೀವಿ, ಮೂರು ಹೊತ್ತು ಜಗಳ ಆಡಬೇಡಿ. ಅದರಲ್ಲೂ ಬೆಡ್ರೂಮ್ಗೆ ಹೋದಾಗ ಸಮಾಗಮದ ಸಮಯದಲ್ಲಿಯೂ ಜಗಳ, ರೂಮಿಗೆ ಹೋದಾಗಲೂ ಜಗಳ. ಏನೋ ಅಲ್ಲೇ ಎಲ್ಲ ಹಣ ಕಾಸು ಸಂಸಾರ ಅತ್ತೆ ಮಾವ ನಾದಿನಿ ಎಲ್ಲರ ವಿಷಯಗಳನ್ನು ತೆಗೆದು ಅಲ್ಲೇ ಚರ್ಚೆಗೆ ಆಸ್ಪದ. ಖಂಡಿತವಾಗಿಯೂ ಅದನ್ನು ಮಾಡತಕ್ಕೊಳ್ಳೋದು ಬೇಡ. ಇದು ಅತ್ಯಂತ ಮುಖ್ಯವಾದದ್ದು. ಅವರು ಆ ಸಮಯದಲ್ಲಿ ಅವರ ಮನಸ್ಸು ಅತ್ಯಂತ ಸುಲಲಿತವಾಗಿರಬೇಕು, ಸ್ಥಿರ ಮನಸ್ಕರಾಗಿರಬೇಕು. ನಾವು ಸತ್ಪ್ರಜೆಯನ್ನು ಪ್ರಪಂಚಕ್ಕೆ ಕೊಡಬೇಕು ಅನ್ನತಕ್ಕಂತಹದ್ದೇ ಅವರ ಉತ್ತಮವಾದಂತಹ ಗುರಿಯಾಗಿರಬೇಕು. ಯಾರು ಸಂತಾನಕ್ಕೋಸ್ಕರ ಉತ್ತಮ ಸಂತಾನಕ್ಕೋಸ್ಕರ ಜೀವನವನ್ನು ನಡೆಸ್ತಾರೋ ಅದು ಒಂದು ವಿಧದಲ್ಲಿ ನಾವು ಹೇಳ್ತೀವಿ ಬ್ರಹ್ಮಚಾರಿ ಜೀವನ ಅಂತಂದ್ಬಿಟ್ಟು. ಯಾಕೆಂದರೆ ಎಲ್ಲರೂ ಈ ಪ್ರಪಂಚದಲ್ಲಿ ಸನ್ಯಾಸಿಗಳಾಗೋದಕ್ಕೆ ಸಾಧ್ಯವಿಲ್ಲ. ಋಷಿ ಮುನಿಗಳು ಸಹ ಸಂಸಾರವನ್ನು ನಡೆಸಿ ಸತ್ಪ್ರಜೆಯನ್ನು ಪ್ರಪಂಚಕ್ಕೆ ಕೊಟ್ಟವರು. ಇಲ್ಲದೆ ಹೋಗಿದ್ರೆ ಇವತ್ತೊಬ್ಬ ಶಂಕರರು ಹುಟ್ಟುತ್ತಾ ಇರಲಿಲ್ಲ, ಒಬ್ಬ ವಿಶ್ವೇಶ್ವರಯ್ಯ ಹುಟ್ಟುತ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಅಂತಹದ್ದು. ಆದರೆ ಎಂತಹ ಸಂದರ್ಭಗಳಲ್ಲಿ ಆಗಬೇಕು? ಇದು ಅತ್ಯಂತ ಮುಖ್ಯವಾದದ್ದು. ಯಾವ ವಾರದಂದು ಆಗಬೇಕು? ಅದು ಅತ್ಯಂತ ಮುಖ್ಯವಾದದ್ದು. ಯಾವ ದಿನದಂದು ಆಗಬೇಕು? ಇದು ಮುಖ್ಯವಾದದ್ದು. ಯಾವ ಸಮಯದಲ್ಲಿ ಹಗಲ ರಾತ್ರಿನ ಸಮಾಗಮ, ಇದು ಅತ್ಯಂತ ಮುಖ್ಯವಾದದ್ದು. ಈ ಎಲ್ಲದರ ಚರ್ಚೆಯನ್ನು ನಾವು ಮಾಡ್ತಾ ಹೋಗೋಣ. ನಮಗೆ ವಾರಗಳಲ್ಲಿ ಸೋಮವಾರ ಬುಧವಾರ ಶುಕ್ರವಾರ ಗುರುವಾರ ಸಮಾಗಮಕ್ಕೆ ಹೇಳಿಸಿದಂತಹ ದಿನಗಳು, ಇದು ಅತ್ಯಂತ ಮುಖ್ಯವಾದದ್ದು. ಇನ್ನು ಭಾನುವಾರ ಶನಿವಾರ ಮತ್ತು ಮಂಗಳವಾರ, ಈ ಮೂರು ದಿನಗಳನ್ನು ನಾವು ವರ್ಜ್ಯ ಅಂತಲೇ ಹೇಳ್ತೀವಿ. ಈ ಮೂರು ದಿನಗಳು ಯಾವುದಕ್ಕೂ ಅಷ್ಟೊಂದು ಉತ್ತಮವಲ್ಲ ಅಂತ ಹೇಳ್ತೀವಿ. ಈ ನಾಲ್ಕು ದಿನಗಳು ಅತ್ಯಂತ ಶ್ರೇಷ್ಠವಾದಂತಹ ದಿನಗಳು. ಅದರಲ್ಲೂ ನಾವು ಬುಧವಾರವನ್ನು ತ್ಯಜಿಸಿದರೂ ಸಹ ಸೋಮವಾರ ಗುರುವಾರ ಶುಕ್ರವಾರ ಅತ್ಯಂತ ಪ್ರಾಧಾನ್ಯತೆಯುಳ್ಳ ದಿನಗಳು. ಇದು ಒಂದು ವಾರದಲ್ಲಿ. ಇನ್ನು ನಾವು ಇದಕ್ಕೆ ತೆಗೆದುಕೊಳ್ಬೇಕಾದ್ರೆ ವಾರಗಳು ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಅದೇನು ಕಷ್ಟ ಇಲ್ಲ ಮೇಡಮ್. ನಮ್ಮ ಜನಗಳು ನಮ್ಮ ಹತ್ರ ಬರತಕ್ಕಂಥವ್ರು ಹೇಳೋದು, ನೀವು ನಕ್ಷತ್ರ ಹೇಳ್ತೀರಾ ಲಗ್ನಗಳನ್ನ ಹೇಳ್ತೀರಾ, ಜನಸಾಮಾನ್ಯರಿಗೆ ಇದು ಗೊತ್ತಿರೋದಿಲ್ಲ. ಯಾಕೆಂದರೆ ನಾವು ಎಲ್ಲರನ್ನೂ ಎಲ್ಲ ವಿಧದಲ್ಲೂ ನಾವು ಅಳೆಯೋದಕ್ಕೆ ಸಾಧ್ಯವಿಲ್ಲ. ಎಲ್ಲರಿಗೂ ಪುರೋಹಿತರಿಗಾದರೆ ಗೊತ್ತಿರುತ್ತೆ, ಅರ್ಚಕರಿಗಾದರೆ ಗೊತ್ತಿರುತ್ತೆ, ಜ್ಯೋತಿಷಿಗಳಿಗಾದರೆ ಗೊತ್ತಿರುತ್ತೆ. ಲಗ್ನಗಳನ್ನು ನೀವು ಹೇಳ್ತಿರಲ್ಲ, ಇದು ಹೇಗೆ ಅನ್ನತಕ್ಕಂತಹದ್ದು ಜನಗಳ ಪ್ರಶ್ನೆ. ನಿಜವಾಗ್ಲೂ ಅವರ ಪ್ರಶ್ನೆ ಅತ್ಯಂತ ಉತ್ತಮವಾದದ್ದು ಅಂತಲೇ ನೋಡಬೇಕು. ಆದರೂ ಸಾಧ್ಯವಾದಷ್ಟು ವಾರಗಳನ್ನು ಅನುಸರಿಸಬಹುದು. ಇನ್ನು ಎರಡನೆಯದಾಗಿ ಸಮಯ ಹಗಲಿನಲ್ಲಿ ನಾವು ನಿಷಿದ್ಧ ಅಂತಲೇ ಹೇಳ್ತೀವಿ, ಅದು ಬೇಡದೇ ಇರತಕ್ಕಂತಹ ಸಮಯ. ರಾತ್ರಿ ಮೂರುವರೆಯಿಂದ ಬೆಳಗಿನ ಜಾವ ಐದುವರೆವರೆಗೂ ಇದು ಸಂತಾನ ಸಮಯ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಸಮಾಗಮವಾದರೆ ಹುಟ್ಟತಕ್ಕಂತಹ ಮಗು ನಿಜವಾಗಲೂ ಒಂದು ಒಳ್ಳೆಯ ಸತ್ಪ್ರಜೆ ಹುಟ್ಟೋದಕ್ಕೆ ಸಾಧ್ಯ. ಹಾಗಾದರೆ ಶಂಕರಾಚಾರ್ಯರು ವಿಶ್ವೇಶ್ವರಯ್ಯನವರವರ ಅಂತಲೋ ಹಾಗೆ ಆಗಿತ್ತ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಏನು ನಡೆದಿರುತ್ತೋ ಅಂತ ನಮಗೆ ತಿಳಿದಿರೋದಿಲ್ಲ. ಅಂತಹ ಸಂದರ್ಭಗಳಲ್ಲೇ ನಡೆದಿರಬಹುದು ಅಂತಹ ಮಹಾಪ್ರಜೆಗಳು ಹುಟ್ಟಿರೋದಕ್ಕೆ ಸಾಧ್ಯ. ಅದಿಲ್ಲದೆ ಬೇರೆ ಸಮಯದಲ್ಲಾಗಿರೋ ಮಕ್ಕಳುಗಳು ಚೆನ್ನಾಗಿರಲ್ವಾ? ಇರ್ತಾರೆ, ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಾನು ಮುಂದೆ ಹೇಳಿಕೊಂಡು ಹೋಗ್ತೀನಿ ಯಾವ ಲಗ್ನಗಳು ಶ್ರೇಷ್ಠ, ಯಾವ ನಕ್ಷತ್ರಗಳು ಶ್ರೇಷ್ಠ ಅಂತಂದ್ಬಿಟ್ಟು. ಈ ನಕ್ಷತ್ರಗಳನ್ನು ಆಧರಿಸಿ, ಆ ಲಗ್ನಗಳನ್ನು ಆಧರಿಸಿ ಯಾವ ಯಾವ ಸಮಯದಲ್ಲಿ ಅವರ ಒಂದು ಸಮಾಗಮವಾದರೆ ಒಳ್ಳೆಯ ಪ್ರಜೆಯನ್ನು ನಾವು ಕೊಡೋದಕ್ಕೆ ಸಾಧ್ಯ ಅನ್ನುವುದನ್ನು ನಾನು ಹೇಳಿದ ನುಡಿಯಲ್ಲ, ಇದು ಆರ್ಷಯರು ಅದರಲ್ಲೂ ಪಿಪ್ಪಲಾದರೂ ಹೇಳಿದಂತಹ ಒಂದು ವಿಶೇಷವಾದ ನುಡಿ ಅಂತ ಹೇಳಬಹುದು. ಲಗ್ನಗಳನ್ನು ತೆಗೆದುಕೊಳ್ಳೋಣ. ಲಗ್ನಗದಲ್ಲಿ ನಾವು ಕುಂಡಲಿಯನ್ನು ನೋಡಿದಾಗ ಮೇಷದಿಂದ ಹಿಡಿದು ಮೀನದವರೆಗೂ ನಾವು ಲಗ್ನಗಳನ್ನು ಅಂತ ಹೇಳ್ತೀವಿ, ಅಥವಾ ಮನೆಗಳನ್ನು ಅಂತ ಹೇಳ್ತೀವಿ. ಇಡೀ ಭಚಕ್ರ ಇಡೀ ಕುಂಡಲಿ 360 ಡಿಗ್ರಿ ಇದೆ. ನಮ್ಮ ಶರೀರವೂ 360 ಡಿಗ್ರಿ ಇದೆ. ಒಂದೊಂದು ಭಾಗವನ್ನು ನಾವು ನೋಡ್ತಾ ಹೋದಾಗ ಇಂತಿಷ್ಟು ಇಷ್ಟಿಷ್ಟು ಅಂತ ಹೇಳ್ತೀವಿ, ಅದು ಒಂದು ಕಡೆ ಪಕ್ಕಕ್ಕಿಡೋಣ. ಇದರಲ್ಲಿ ಮೇಷ ವೃಶ್ಚಿಕ ಲಗ್ನಗಳನ್ನು ಮಕರ ಕುಂಭ ಲಗ್ನಗಳನ್ನು ಬಿಟ್ಟು ಉಳಿದ ಯಾವುದೇ ಲಗ್ನದಲ್ಲಿ ಸಮಾಗಮವಾದರೂ ಸಹ ಒಳ್ಳೆಯ ಸತ್ಪ್ರಜೆಯನ್ನು ಕೊಡೋದಕ್ಕೆ ಸಾಧ್ಯ ಅಂತ ಆರ್ಷೇಯರು ಹೇಳಿದಂತಹ ಒಂದು ನುಡಿ ಇದೆ. ಈಗೇನಾಗೋಗ್ಬಿಟ್ಟಿದೆ ಕತೆ ಅಂದರೆ ಅದರಲ್ಲೂ ಮೊಟ್ಟ ಮೊದಲನೆಯದಾಗಿ ಮೊದಲನೆಯ ಸಮಾಗಮಕ್ಕೆ ಒಂದು ಮುಹೂರ್ತ ಅನ್ನೋದನ್ನು ಇಡ್ತೀವಿ. ನಮ್ಮಲ್ಲಿ ಇವತ್ತೆಲ್ಲ ಹೊರಟೋಗ್ಬಿಟ್ಟಿದೆ. ಇನ್ನು ಇಲ್ಲ ಮೂರ್ನಾಲ್ಕು ವಿಷಯಗಳನ್ನು ಇಲ್ಲಿ ಹೇಳಲೇಬೇಕು. ಲವ್ ಮ್ಯಾರೇಜ್ ಮಾಡಿಕೊಂಡವರು ಎರಡು ಕಡೆಯಿಂದನೂ ಒಪ್ಪಿಸಿ ಮಾಡಿಕೊಂಡಾಗ ಅಥವಾ ಅವರಿಬ್ಬರು ನಿಜವಾಗಲೂ ನಿಷ್ಠೆಯಿಂದ ಇರತಕ್ಕಂಥವರೇ ಆಗಿದರೆ ಇಂತಹ ಒಂದು ಅವಘಡಕ್ಕೆ ಕಾಲಿಟ್ಟಿರೋದಿಲ್ಲ. ಸರಿಯಾದ ಮುಹೂರ್ತವನ್ನು ನೋಡಿ ಅದಕ್ಕೆ ಹೆಜ್ಜೆ ಇಡ್ತಾರೆ. ಇಲ್ಲದೆ ಹೋದರೆ ಮೊದಲೇ ನಡೆದು ಹೋಗ್ಬಿಟ್ಟಿರುತ್ತೆ. ಅಂತಹ ಸಮಯದಲ್ಲಿ ಆಗತಕ್ಕಂತಹ ಅನಾಹುತಗಳು ಅತ್ಯಂತ ವೈಪರೀತ್ಯಕ್ಕೆ ಹೋಗಿರತಕ್ಕಂತಹದ್ದು. ಲವ್ ಮ್ಯಾರೇಜ್ಗಳನ್ನ ನಾನು ಯಾವುದೇ ಕಾರಣದಲ್ಲೂ ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಅದಕ್ಕೆ ನಿಮಗೆ ಸಪೋರ್ಟ್ಗಳೆಷ್ಟು ಸಿಗುತ್ತೆ ಅನ್ನತಕ್ಕಂತಹದ್ದು ಮುಖ್ಯ.
ಸಪೋರ್ಟ್ ಇದ್ದು ಹಿಂದ್ಗಡೆ, ಯಾಕೆಂದ್ರೆ ಹುಡುಗಿಯ ಮನೆಯವರ ಕಡೆಯಿಂದಲೂ ಹುಡುಗನ ಮನೆ ಕಡೆಯಿಂದಲೂ ಸಪೋರ್ಟ್ ನಿಮಗೆ ಸಿಕ್ಕಿದಾಗ ನಿಮ್ಮ ಜೀವನ ಆಹಾ ನಿಜವಾಗಲೂ ಸುಗಮವಾದಂತಹ ಜೀವನ ಅಂತ ಹೇಳಬಹುದು. ಇಲ್ಲದೆ ಹೋದರೆ ಸ್ವಲ್ಪ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಇನ್ನು ಅದಷ್ಟೇ ಅಲ್ಲದೆ ಈಗ ತಾನೇ ಕೋರ್ಟ್ ಏನೇನೋ ಹೇಳಿಬಿಟ್ಟಿದೆ, ಅದನ್ನೆಲ್ಲ ನಾವು ಲಾಸ್ಟ್ ವೀಕೆ ಚರ್ಚೆ ಮಾಡಿದ್ದೀವಿ. ಅಂತಹ ಸಮಯದಲ್ಲಿ ಒಂದು ಮಗು ಹುಟ್ಟಿದಾಗ ಎಲ್ಲಿಂದ ನಿಮಗೆ ಸತ್ಪ್ರಜೆ ಬರೋದಕ್ಕೆ ಸಾಧ್ಯ? ಇವತ್ತಿನ ದಿವಸ ನೀವು ಎಲ್ಲೇ ನೋಡಿ ಮಚ್ಚು ಲಾಂಗು ಇದನ್ನು ಹಿಡ್ಕೊಂಡು ಮರ್ಡರ್ಗಳು ನಡೀತಾ ಇದೆ, ಕೊಲೆಗಳು ನಡೀತಾ ಇದೆ, ತಂದೆಯೇ ಮಕ್ಕಳನ್ನು ಹಾಳು ಮಾಡ್ತಾ ಇದ್ದಾನೆ. ಮೊನ್ನೆ ಒಂದು ದಿವಸ ಪೇಪರ್ನಲ್ಲಿ ಬಂದಿದೆ, ಮೊನ್ನೆ ಪ್ರಜಾವಾಣಿಯಲ್ಲಿ ಮಗ ತಾಯಿಯನ್ನು ಹಾಳು ಮಾಡಿದ ಅಂತ. ಇಂತಹ ಮಕ್ಕಳು ಹುಟ್ಟೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ? ಇಂತಹ ಅವಘಡಗಳು ಈ ಗಂಡು ಹೆಣ್ಣು ನಡೆಸಿದಾಗ ಅಂತಹ ಮಕ್ಕಳ ಜನನಕ್ಕೆ ಕಾರಣವಾಗುತ್ತೆ. ಹೀಗಾಗಿ ಲಗ್ನ ಮುಹೂರ್ತ ಸಮಯ ನಕ್ಷತ್ರ ಎಲ್ಲವನ್ನೂ ನಾವು ಪರಿಶೀಲಿಸಿ ನಡೆದುಕೊಳ್ಳಬೇಕಾದಂತಹದ್ದು ಅತ್ಯಂತ ಮುಖ್ಯವಾದುದು. ಕೆಲವು ಸಂದರ್ಭಗಳಲ್ಲಿ ನಮಗೆ ನಡೆದುಕೊಳ್ಳೋದಕ್ಕಾಗದೇ ಇರಬಹುದು, ಆದರೆ ಭಗವಂತನ ಇಚ್ಛೆಯಂತೆ ನಮಗೆ ಒಂದು ಒಳ್ಳೆಯ ಸಂತಾನವಾಗಬೇಕು ಅಂತಂದರೆ ಅದು ನಡೆಯೋದಕ್ಕೆ ಖಂಡಿತವಾಗಿಯೂ ಸಾಧ್ಯ. ಇನ್ನು ನಕ್ಷತ್ರಗಳನ್ನು ಬರೋಣ. ಯಾವ ನಕ್ಷತ್ರಗಳು ಅತ್ಯಂತ ಶ್ರೇಷ್ಠವಾದದ್ದು? 27 ನಕ್ಷತ್ರಗಳಿದೆ ಪ್ಲಸ್ ಒಂದು ಅಭಿಜಿತ್, 28 ನಕ್ಷತ್ರಗಳು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ 27 ನಕ್ಷತ್ರಗಳು ಎಲ್ಲರಿಗೂ ಗೊತ್ತಿರೋದು, ಆದರೆ 28ನೇದು ಒಂದಿದೆ ಅದು ಅಭಿಜಿತ್. ಅದೆಲ್ಲ ವಿಶೇಷವಾದಂತಹದ್ದು. ಅದು ಮುಹೂರ್ತಗಳಲ್ಲಿ ಸಹ ನಾವು ಹೇಳ್ತೀವಿ ಅಭಿಜಿತ್ ಮುಹೂರ್ತ ಅಂತ. ಈ ನಮ್ಮ ಈಗಿನ ಕಾಲದ ಎಲ್ಲ ಜನಗಳು ಸೇರಿಸಿ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಪ್ರತಿ ದಿನ ಮಧ್ಯಾಹ್ನ 12 ಗಂಟೆಗೆ ಮುಹೂರ್ತ ಇಟ್ಟರೆ ಅದು ಅಭಿಜಿತ್ ಮುಹೂರ್ತ ಅಂತ ಹೇಳ್ತಾರೆ. ಖಂಡಿತವಾಗಿಯೂ 100ಕ್ಕೆ 100 ಅದು ತಪ್ಪು. ಅಂತಹ ಮುಹೂರ್ತಗಳು ಬರುವುದು ಇಡೀ ವರ್ಷದಲ್ಲಿ ಎರಡೇ ದಿನ, ಒಂದು ಅಕ್ಷತದಿಗೆಯ ದಿನ, ಇನ್ನೊಂದು ವಿಜಯದಶಮಿಯ ದಿನ. ಆ ಎರಡೇ ದಿನಗಳಲ್ಲಿ ಆ ಮುಹೂರ್ತಗಳು ಕೂಡಿ ಬರತಕ್ಕಂತಹ ಕಾಲ. ನಕ್ಷತ್ರಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂದರೆ ರೋಹಿಣಿ, ಉತ್ತರ ಫಲ್ಗುಣಿ ಅಥವಾ ಉತ್ತರ ನಕ್ಷತ್ರ, ಸ್ವಾತಿ, ಹಾಗೆ ಅನುರಾಧ ನಕ್ಷತ್ರ, ಮತ್ತು ಶತಭಿಷ ನಕ್ಷತ್ರ, ಶ್ರವಣ ನಕ್ಷತ್ರ, ಈ ಉತ್ತರ ಭದ್ರ ನಕ್ಷತ್ರ. ಈ ನಕ್ಷತ್ರಗಳಲ್ಲಿ ಮೊಟ್ಟ ಮೊದಲನೆಯ ಸಮಾಗಮವಾದರೆ ಮುಂದೆ ಹುಟ್ಟತಕ್ಕಂತಹ ಮಕ್ಕಳು ಅತ್ಯಂತ ಒಳ್ಳೆಯ ಮಕ್ಕಳಾಗಿ ಹುಟ್ಟುತ್ತಾರೆ. ಮತ್ತು ಒಂದು ಈಗಂತೂ ಡಾಕ್ಟರ್ಗಳು ಹೇಳ್ತಾರೆ ಇಷ್ಟನೇ ದಿವಸದಿಂದ ಇಂತಹ ದಿವಸದ ಒಳಗಡೆ ಇದಾದರೆ ಸಮಾಗಮವಾದರೆ ಮಗು ಹುಟ್ಟೋದಿಕ್ಕೆ ಸಾಧ್ಯ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯ ಅದನ್ನು. ಅದನ್ನು ಈ ನಕ್ಷತ್ರಗಳನ್ನು ನೋಡಿ ನಾವು ಅನುಸರಿಸಿ ಮಾಡಿಕೊಂಡಾಗ ಒಂದು ಒಳ್ಳೆಯ ಪ್ರಜೆಯನ್ನು ಕೊಡೋದಕ್ಕೆ ಸಾಧ್ಯ. ನೋಡಮ್ಮ, ಹಿಂದಿನ ಕಾಲದಲ್ಲಿ 10-18 ಮಕ್ಕಳಾಗ್ತಾ ಇತ್ತು, ಈಗ ಖಂಡಿತ ಇಲ್ಲ. 2 ಮಕ್ಕಳನ್ನು ಆಗ್ತಾ ಇರೋದೇ ತುಂಬ ಕಷ್ಟ ಇದೆ. ಈಗ ನಮ್ಮವರು ಮಾಡ್ತಾ ಇರತಕ್ಕಂತಹ ಒಂದು ಅವಘಡ ಅಂದರೆ ಒಂದು ಮಗುವಿಗೆ ಸೀಮಿತ ಮಾಡ್ಕೊಂಡು ಬಿಡ್ತಾ ಇದ್ದಾರೆ. ಆ ಒಂದು ಮಗುವಿನ ಸೀಮಿತವೂ ಸಹ ನನ್ನ ಪ್ರಕಾರ ತಪ್ಪು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದರೆ ನಾಳೆ ಬೆಳಗ್ಗೆ ಕಾಲ ಮಿಂಚು ಹೋಗ್ತಾ ಹೋಗ್ತಾ ಸೋದರ ಮಾವ ಸೋದರತ್ತೆ ಯಾರಿಗ್ಯಾರು ಗೊತ್ತೇ ಇರೋದಿಲ್ಲ. ಹಾಗಂದ್ರೆ ಏನು ಅಂತ ಕೇಳೋ ಪರಿಸ್ಥಿತಿ ಒಂದು ದಿವಸ ಉದ್ಭವವಾಗತಕ್ಕಂಥ ಅದು. ಅದಕ್ಕೆ ಮಾರ್ಗ ಮಾಡಿಕೊಳ್ಳದೆ ಖಂಡಿತವಾಗಿಯೂ ಗಂಡು ಹೆಣ್ಣು 2 ಮಕ್ಕಳನ್ನು ನಾವು ಸತ್ಪ್ರಜೆಗಳನ್ನು ಪ್ರಪಂಚಕ್ಕೆ ಕೊಟ್ಟಾಗ ನಮ್ಮಿಂದ ಅದು ನಾವು ನಿಮ್ಮಿಂದ ನೀವೇನು ಕೊಡುಗೆ ಕೊಟ್ಟರಿ ಪ್ರಪಂಚಕ್ಕೆ, ನಾವಿನ್ನೇನು ಮಾಡೋದಕ್ಕೆ ಸಾಧ್ಯ? ಅಂತಹ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಾಗ ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿ ಸತ್ಪ್ರಜೆಗಳನ್ನಾಗಿ ತಿದ್ದಿ ಅವರನ್ನು ಸತ್ಕಾರ್ಯಗಳಲ್ಲಿ ಭಾಗವಹಿಸೋದಕ್ಕೆ, ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸೋದಕ್ಕೆ ನಾವು ಅವಕಾಶ ಮಾಡಲು ಇಡತಕ್ಕಂತಹ ಹೆಜ್ಜೆಯೇ ಈ ಸಪ್ತಪದಿಯ 5ನೇ ಹೆಜ್ಜೆ. ಸೊ ಅಂದ್ರೆ ಸಪ್ತಪದಿ 5ನೇ ಹೆಜ್ಜೆಯಲ್ಲಿ ಸಾಕಷ್ಟು ರಹಸ್ಯಗಳು ಇದೆ. ಎಷ್ಟು ಮಹತ್ವ ಇದೆ, ಯಾವ ಸಮಯದಲ್ಲಿ ಏನು ಮಾಡಿದ್ರೆ ಸೂಕ್ತ ಜೀವನಕ್ಕೆ ಅನ್ನೋದನ್ನೆಲ್ಲ ತಿಳಿಸ್ಕೊಟ್ರಿ. ಸೊ ಬಹಳ ಮುಖ್ಯವಾದ ಹೆಜ್ಜೆ ಇದಾಗಿರುತ್ತೆ. ಖಂಡಿತ ನಮ್ಮ ಇಡೀ ಮುಂದಿನ ಜೀವನದಲ್ಲಿ ನಾವು ಹೇಗೆ ಇರಬೇಕು ಅಂತ ಸಂಕ್ಷಿಪ್ತವಾಗಿ ತೋರಿಸ್ಕೊಡುವಂತ ಹೆಜ್ಜೆ ಸಪ್ತಪದಿಯ 5ನೇ ಹೆಜ್ಜೆ. ಇನ್ನ ಮಾತು ಮಾತಿನಲ್ಲಿ ಆರ್ಷಿಯರು ಅಂತ ಒಂದು ಪದ ಬಂತು. ಸೊ ಸಾಕಷ್ಟು ವಿವಾಹ ಪದ್ಧತಿಗಳ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ. ಇದೇ ನಿಟ್ಟಿನಲ್ಲಿ ಆರ್ಷ ವಿವಾಹ ಅಂದ್ರೆ ಏನು? ಆರ್ಷ ಅಂದ್ರೆ ಋಷಿ ಮುನಿಗಳು ಅಂತ ತಂದ್ಬಿಟ್ಟು ಅರ್ಥ. ಈ ಹಿಂದಿನ ಕಾಲದಲ್ಲಿ ಇವತ್ತಿನ ದಿವಸ ನೀವು ಅದನ್ನ ಮಾಡೋದಿಕ್ಕಾಗಲ್ಲ. ಯಾಕೆಂದ್ರೆ ದೇಶ ಕಾಲ ವರ್ತಮಾನ ಎಲ್ಲವನ್ನೂ ನೋಡಬೇಕು. ಇಂದಿನ ದಿವಸ ನಾನು ಅದನ್ನ ಹೇಳಿ ಮಾಡಿ ಅಂತಂದ್ರೆ ಖಂಡಿತವಾಗಲೂ ಅಸಾಧ್ಯವಾದದ್ದು. ಆದರೆ ಅದಕ್ಕೆ ಪರಿಹಾರ ಇದ್ದೇ ಇದೆ, ಅದಕ್ಕೆ ಬದಲಾಗಿ ನಾವು ಮಾಡತಕ್ಕಂತಹದ್ದು ಇದ್ದೇ ಇದೆ. ಏನ್ ಮಾಡ್ತಿದ್ರು, ಯಾವ ಒಂದು ಊರಿನಲ್ಲಿ ಹುಡುಗ ಇರ್ತಿದ್ದ, ಒಂದು ಊರಿನಲ್ಲಿ ಯಾವುದೋ ಒಂದು ಊರಿನಲ್ಲಿ ಹುಡುಗಿ ಇರ್ತಾ ಇದ್ಲು. ಹುಡುಗಿಯನ್ನು ಕನ್ಯಾದಾನವನ್ನು ಮಾಡುವಾಗ ಕನ್ಯಾ ಪಿತೃವಾದಂತಹವನು ಅನೇಕ ಗೋವುಗಳನ್ನು ಅಳಿಯನಿಗೆ ಕೊಡ್ತಾ ಇದ್ದ. ಯಾತಕ್ಕೆ ಕೊಡ್ತಿದ್ದ ಅಂತಂತಂದರೆ ಕೊಡ್ತಿದ್ದ ಕಾರಣ ಏನು ಅಂದರೆ ಆ ಗೋಮಾತಾ ವೈಭವವನ್ನೇ ನಾವು ತೆಗೆದುಕೊಂಡ್ರೆ ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳು ಸಹ ಇರ್ತಾರೆ ಅಂತ ನಾವು ಹೇಳ್ತೀವಿ. ಪ್ರತಿಯೊಂದು ಅದರ ಒಂದು ಬಾಯಿನಿಂದ ಹಿಡಿದು ಬಾಲದವರೆಗೂ ಒಂದೊಂದು ದೇವತಾ ಪ್ರತಿಷ್ಠಾಪನೆ ಇದೆ. ಈ ಪ್ರಪಂಚದಲ್ಲಿ
84 ಲಕ್ಷ ಜೀವರಾಶಿಗಳಲ್ಲಿ 83,99,999 ಜೀವರಾಶಿಗಳ ಅವರಲ್ಲೂ ವಿಸರ್ಜನೆ ಮಾಡತಕ್ಕಂತಹದನ್ನ ನಾವು ಕಸ ಅಂತ ಬಿಸಾಕ್ತೀವಿ. ನಾವು ಅದನ್ನ ಕೈಗೆ ತೆಗೆದುಕೊಳ್ಳೋದಿಲ್ಲ, ಅದನ್ನ ಬಿಸಾಕ್ತೀವಿ. ಆದರೆ ಗೋವಿನ ಮಲ ಅಂದ್ರೆ ಸಗಣಿ ಪುರೀಷ ನಾವೇನು ಅಂತ ಹೇಳ್ತೀವಿ, ಕರಿಷ್ಣ ಅಂತ ಏನು ಹೇಳ್ತೀವಿ, ಅದನ್ನ ನಾವು ಪಂಚಕವ್ಯದಲ್ಲಿ ಉಪಯೋಗಿಸ್ತೀವಿ. ಇವತ್ತಿನ ದಿವಸ ಶುದ್ಧಿಯನ್ನು ಮಾಡತಕ್ಕಂತಹದ್ದು, ಮನೆಯನ್ನು ಒಂದು ಸಾರಿಸೋದಿಕ್ಕೆ ಆಗಲಿ, ಮನೆಯನ್ನ ಕ್ಲೀನ್ ಮಾಡೋದಿಕ್ಕಾಗಲಿ, ಇವನ್ ದೇವರನ್ನ ನಾವು ಪ್ರತಿಷ್ಠಾಪನೆ ಮಾಡೋದಿಕ್ಕೆ ಸಹ ಸಗಣಿಯನ್ನು ಹಾಕಿ ನೆಲವನ್ನ ಸಾರಿಸಿ ಅಂತ ಹೇಳ್ತಾರೆ. ಅದು ಅತ್ಯಂತ ಮುಖ್ಯವಾದದ್ದು. ಅದರ ಮೂತ್ರ ಗಂಜಲ ಅಂತ ನಾವೇನು ಹೇಳ್ತೀವಿ, ಅದನ್ನು ಸಹ ನಾವು ಪಂಚಕವ್ಯದಲ್ಲಿ ಬಳಸ್ತೀವಿ. ಅಂದರೆ ದೇಹ ಶುದ್ಧಿಯನ್ನು ಮಾಡತಕ್ಕಂತಹದ್ದು ಅಷ್ಟೇ ಅಲ್ಲ, ಅದರ ಒಂದು ಈ ಎರಡು ಪದಾರ್ಥಗಳನ್ನು ಸಹ ಅನೇಕ ರೋಗ ನಿವಾರಣೆಗಳಾಗಿ ಬಳಸ್ತಾ ಇದ್ದೀವಿ. ಇದು ಅತ್ಯಂತ ವಿಶೇಷವಾದದ್ದು. ಇನ್ನು ಗೋವಿನ ಈ ಎರಡು ಪದಾರ್ಥಗಳನ್ನೇ ನಾವು ಇಷ್ಟೊಂದು ವಿಶೇಷವಾಗಿ ಬಳಸಿದಾಗ ಗೋವಿನ ಪ್ರತಿಯೊಂದು ಅಂಗಾಂಗವು, ಪ್ರತಿಯೊಂದು ಭಾಗವು, ಪ್ರತಿಯೊಂದು ಅತ್ಯಂತ ವಿಶೇಷವಾದದ್ದು. ಗೋಮಾತಾ ಸೇವೆ ಅತ್ಯಂತ ಮುಖ್ಯವಾದದ್ದು ಅಂತ ಹೇಳಿ ಮಾವ ಅಂದ್ರೆ ಹುಡುಗಿಯ ತಂದೆ ಅಳಿಯನಿಗೆ ಅನೇಕ ಗೋವುಗಳನ್ನ ಕೊಡ್ತಾ ಇದ್ರು. ಮನೆಯಲ್ಲಿ ಗೋವುಗಳನ್ನಿಟ್ಟು ಪಶುಸಂಗೋಪನೆ ಮಾಡಿ ಇದರ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಇವನ್ನ ಯಾವ ಯಾವ ಸಂದರ್ಭಗಳಲ್ಲಿ ಯಾವ ಯಾವ ರೀತಿಯಲ್ಲಿ ಬಳಸಬೇಕು, ಮತ್ತೆ ಜನಗಳಿಗೆ ಅದರಿಂದ ಸಿಗತಕ್ಕಂತಹ ಲಾಭವೇನು, ಎಷ್ಟೋ ಜನಗಳಿಗೆ ಊಟ ತಿಂಡಿ ಇರೋದಿಲ್ಲ, ಇದೇ ಊಟ ಅನ್ನಾಹಾರವಾಗಿ ಬೆಳೆಯುತ್ತೆ, ಮತ್ತೆ ತಾನು ಮಾಡತಕ್ಕಂತಹ ಯಜ್ಞಗಳ ಸಂರಕ್ಷಣೆಯನ್ನು ಮಾಡಿಕೊಳ್ಳೋದಿಕ್ಕೆ ಸಹ ಈ ಗೋವುಗಳ ಒಂದು ನಮಗೆ ಮುಖ್ಯವಾದಂತಹ ಇದು ಉಪಸ್ಥಿತಿ ಬೇಕು ಅನ್ನೋ ಕಾರಣಕ್ಕೆ ಕೊಟ್ಟು ಕನ್ಯೆಯನ್ನು ದಾನ ಮಾಡ್ತಿದ್ದ. ಯಾವ ಮನೆಗೆ ಆ ರೀತಿಯಾಗಿ ಗೋವುಗಳು ಹೋಗಿ ನಿಲ್ಲತಾ ಇದ್ವೋ ಆ ಮನೆಯಲ್ಲಿ ಯಾವುದೇ ವಿಧವಾದಂತಹ ಅವಘಡಗಳು ನಡೀತಾ ಇರಲಿಲ್ಲ. ಇವಾಗ ಎಷ್ಟೋ ಜನ ಹೇಳ್ತಾರೆ ವಾಮಾಚಾರ ಆಗೋಯ್ತು, ದೃಷ್ಟಿ ತಾಗ್ಬಿಡ್ತು, ಮಕ್ಕಳಿಗೆ ಅದಾಗೋಯ್ತು, ಇದಾಗೋಯ್ತು, ಗಂಡ ಹೆಂಡತಿರಲ್ಲಿ ಪ್ರಾಬ್ಲಮ್ ಬಂದ್ಬಿಡ್ತು, ಈ ಥರದ್ದೆಲ್ಲ ಹೇಳ್ತಾರೆ. ಹಾಗೆ ಗೋವುಗಳನ್ನು ಯಾರ ಮನೆಯಿಂದ ಯಾರ ಮನೆಗೆ ಕೊಟ್ಟಿದ್ದರೋ ಆ ಮನೆಗಳಲ್ಲಿ ಈ ಥರದ್ದು ಏನೂ ನಡೀತಾ ಇರಲಿಲ್ಲ. ನೋಡಿ, ಗೋವಿರತಕ್ಕಂತಹ ಮನೆಯಲ್ಲಿ ಒಂದು ದುಷ್ಟ ಪ್ರಾಣಿ, ಒಂದು ದುಷ್ಟಿ ಕೆಲಸಗಳು ಸಹ ನಡೀದೇ ಇರತಕ್ಕಂತಹ ರೀತಿಯಲ್ಲಿ ಇರ್ತಿತ್ತು. ಈ ಗೋವು ಅಂದರೆ ಇಡೀ ಮನೆಯನ್ನು ಸಂರಕ್ಷಣೆಯನ್ನು ಮಾಡಿರ್ತಕ್ಕಂತಹ, ಒಂದು ಮನೆಯನ್ನು ಕಾಪಾಡತಕ್ಕಂತಹ, ಒಂದು ವಿಶೇಷವಾದಂತಹ ನಮಗೆ ಅನುಗ್ರಹ ಮಾಡಿರ್ತಕ್ಕಂತಹ ದೇವತೆ ಅಂತ ಹೇಳ್ಬೋದು. ಆದ ಕಾರಣ ಮಾಡ್ತಾ ಇದ್ರು ಯಜ್ಞಯಾಗಾದಿಗಳಿಗೋಸ್ಕರ. ಇದನ್ನ ಆರ್ಷ ವಿವಾಹ ಅಂತ ಹೇಳ್ತಾರೆ. ಈ ವಿವಾಹದಲ್ಲಿ ವಿಶೇಷವಾದದ್ದು ಏನು ಅಂತಂದ್ರೆ, ಪ್ರತಿದಿನ ಗೋಮಾತೆಯ ಪೂಜೆಯನ್ನ ಮಾಡಬೇಕು. ಈ ಗೋಮಾತೆಯ ಪೂಜೆಯನ್ನ ಯಾರ ಮನೆಗಳಲ್ಲಿ ಮಾಡ್ತಾರೋ ಅಷ್ಟೈಶ್ವರ್ಯ ಸಂಪತ್ತುಗಳು ಹೆಚ್ಚುತ್ತೆ. ಕಾಳಿದಾಸ ರಘುವಂಶದಲ್ಲಿ ಹೇಳ್ತಾನೆ, ಅಲ್ಲಿಂದಲೇ ರಘುವಂಶ ಪ್ರಾರಂಭವಾಗಿದ್ದು. ಯಾಕೆ ಅಂತಂದ್ರೆ ಅಲ್ಲಿ ಕಾಳಿದಾಸನಲ್ಲಿ ಇದು ರಘುವಂಶದಲ್ಲಿ ಆ ಮಹಾರಾಜನಿಗೆ ಮಕ್ಕಳಿರಲಿಲ್ಲ. ರಘುವಿಗೆ ಮಕ್ಕಳಿಲ್ಲದೆ ಇದ್ದಾಗ ಅವನು ಅದಕ್ಕೊಂದು ಮುಖ್ಯವಾದಂತಹ ಕಾರಣ ಇದೆ. ಒಮ್ಮೆ ಅವನು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದಾಗ ಒಂದು ಹಸು ಮತ್ತು ಒಂದು ಕರು ಅಲ್ಲಿರುತ್ತೆ, ನೋಡದೆ ಹೊರಟೋಗಿರ್ತಾನೆ. ಈ ಕಾರಣಗಳಿಂದ ಅವನಿಗೆ ಒಂದು ಶಾಪ ಬಂದುಬಿಟ್ಟಿರುತ್ತೆ. ಅವನು ನಂದಿನಿ ಧೇನುವನ್ನು, ಕಾಮಧೇನುವನ್ನು ಸೇವಿಸಿದರೆ ಮಕ್ಕಳಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆ ನಂದಿನಿಯನ್ನು, ಕಾಮಧೇನುವನ್ನು, ಇದು ಕಾಳಿದಾಸನ ಬಗ್ಗೆ ಸಾಕಷ್ಟು ಪುರಾಣ ಇದೆ, ಇದನ್ನು ರಘುವಂಶ ತೆಗೆದುಕೊಂಡ್ರೆ ಇದು ಒಂದು ದಿವಸದಲ್ಲ ಇಡೀ ವರ್ಷ ಹೇಳತಕ್ಕಂತಹದ್ದು. ಆ ಕಾಮಧೇನುವನ್ನು, ಆ ನಂದಿನಿಯನ್ನು ಸೇವಿಸಿ ಮಕ್ಕಳನ್ನು ಪಡೆದ ಅನ್ನತಕ್ಕಂತಹದ್ದಿದೆ. ಅಲ್ಲಿಂದಾಚೆಗೆ ಆ ವಂಶವನ್ನು, ಅದುವರೆಗೂ ಆ ರಾಮ ಹುಟ್ಟದಂತಹ ವಂಶವನ್ನ ಇಕ್ಷ್ವಾಕು ವಂಶ ಅಂತ ಹೇಳ್ತಾ ಇದ್ರು. ಈ ರಘು ಹುಟ್ಟಿದ ಜನನವಾದ ನಂತರ ಆ ವಂಶವನ್ನ ರಘುವಂಶ ಅಂತ ಹೇಳೋದಿಕ್ಕೆ ಶುರು ಮಾಡಿದ್ರು, ರಾಮನ ವಂಶವನ್ನ ರಘುವಂಶ ಅಂತ ಹೇಳೋದಿಕ್ಕೆ ಶುರು ಮಾಡಿದ್ರು. ಇದಕ್ಕೆ ಕಾರಣ ಯಾವುದು? ಆ ಗೋವುಗಳೇ ಕಾರಣ, ಆ ಗೋವಿನ ಸೇವೆಯಿಂದ ಆಗೋದಿಕ್ಕೆ ಕಾರಣ. ಸೇವೆಯನ್ನ ಮಾಡೋದ್ರಿಂದ ಇಕ್ಷ್ವಾ